ಫ್ರೆಂಡ್ಸ್ ಇಲ್ಲೊಬ್ಬರು ಮೊದಲನವರು ಅವರು ಕಾಮೆಂಟ್ಸ್ ಹಾಕಿದ್ದಾರೆ ಆಪ್ಷನ್ ಎಂಟ್ರಿನ ಕಂಪ್ಯೂಟರ್ ಸೆಂಟ್ರಲ್ಲೇ ಮಾಡ್ಬೋದಾ ಅಂತ ಕಾಪ್ ಕಂಪ್ಯೂಟರ್ ಸೆಂಟ್ರಲ್ಲೇ ಮಾಡಬೇಕು ಯಾಕಂತಂದರೆ ಮೊಬೈಲಲ್ಲೇ ಕನ್ಫ್ಯೂಷನ್ ಆಗ್ಬೋದು ಅಥವಾ ಸರಿಯಾಗಿ ಪೇಜ್ ಓಪನ್ ಆಗಲಿಲ್ಲ ಅಂತಂದರೆ ಸುಮ್ಮನೆ ಯಾಕೆ ತೊಂದರೆ ಸೊ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ನೀವು ಓಪನ್ ಮಾಡಿಕೊಂಡು ನೀಟಾಗಿ ಪ್ರಿಂಟ್ಔಟ್ ತಗೊಳ್ಳಿ ಇನ್ನೊಬ್ಬರು ಸಣ್ಣವರು ಒನ್ ಕೋರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕಾ ಸರ್ ತ್ರೀ ಬಿ ಸೆವೆಂಟಿ ಟೂ ಇದೆ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಗುತ್ತಾ ಸಿಗುತ್ತಾ ಅಂತ ಕೇಳ್ತಾರೆ ಸೊ ನೋಡಿ ಒಂದೇ ಕೋರ್ಸ್ ಅಂತ ಯಾರು ಹೇಳಿಲ್ಲ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಎಷ್ಟು ಕೋರ್ಸ್ಗಳಿದಾವೆ ಎಲ್ಲವೂ ಮಾಡ್ಕೊಳ್ಬೋದು ಓಕೆ ಎಲ್ಲ ಕೋರ್ಸ್ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಬೇಕಷ್ಟು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು ಎಷ್ಟು ಬೇಕಷ್ಟು ಕೋರ್ಸ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಕಾಮೆಂಟ್ ಬಿ ಎಸ್ ಸಿ ನರ್ಸಿಂಗ್ ವೆರಿಫಿಕೇಶನ್ ಸ್ಲಿಪ್ ಓಕೆ ಅದು ಬೇಗ ಅಪ್ಡೇಟ್ ಮಾಡ್ತಾರೆ ಕೆ ಇದಲ್ಲಿ ಸೊ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನೊಂದು ಟೂ ತ್ರೀ ಡೇಸ್ ನೆಕ್ಸ್ಟ್ ಕ್ವೆಶನ್ ಆಪ್ಷನ್ ಎಂಟ್ರಿ ಫಿಲ್ ಮಾಡೋದು ಯಾವಾಗ ಬಿಡ್ತಾರೆ ರಿಪ್ಲೈ ಆಪ್ಷನ್ ಎಂಟ್ರಿ ನೋಡಿ ಇದು ನೀವು ಮೇ ಬಿ ಜಿ ಎನ್ ಎಮ್ ಕೇಳ್ತಾಯಿದ್ರೆ ಪ್ಯಾರಾಮೆಡಿಕಲ್ ಕೇಳ್ತಾ ಇದ್ರೆ ಗೊತ್ತಿಲ್ಲ ಬಟ್ ಜಿ ಎನ್ ಎಮ್ ಮತ್ತು ಪ್ಯಾರಾಮೆಡಿಕಲ್ ಆರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಸೊ ರುದ್ರಪ್ಪನವರು ಸರ್ ಎಸ್ ಎಲ್ ಸಿ ಸೆವೆಂಟಿ ಸೆವೆನ್ ಪ್ಯಾರಾಮೆಡಿಕಲ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಧಾರವಾಡ ಧಾರವಾಡ ಗುಪ್ತಾ ಸರ್ ಓಕೆ ಸೆವೆಂಟಿ ಸೆವೆನ್ ಸಿಗ್ಬೋದು ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರ ಇರುತ್ತೆ ನೀಟಾಗಿ ಕಾಲೇಜ್ಗಳನ್ನು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಕಾಲೇಜ್ಗಳನ್ನು ಕೋರ್ಸ್ಗಳನ್ನು ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಸಿಗುತ್ತೆ ಆರ್ಟ್ಸ್ ಮೇಲೆ ಡಿ ಎಮ್ ಎಲ್ ಟಿ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಆರ್ಟ್ಸ್ ಮೇಲೆ ಡಿ ಎಮ್ ಎಲ್ ಟಿ ಮಾಡಲಿಕ್ಕೆ ಬರೋದಿಲ್ಲ ಆದರೆ ನಿಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಏನಂತಂದರೆ ಸಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ ಇದನ್ನು ಲಾಗಿನ್ ಮಾಡಬೇಕಾದ್ರೆ ಎ ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಸ್ ಎಲ್ ಸಿ ಮೇಲೆ ನೀವು ಡಿ ಎಮ್ ಎಲ್ ಟಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು ಆರ್ಟ್ಸ್ ಮೇಲೆ ನಿಮಗೆ ಯಾವುದೇ ಥರ ಅಂತ ಆಪ್ಷನ್ ಇರೋದಿಲ್ಲ ಬಟ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ಪಿ ಯು ಸಿ ಎರಡು ಹಾಕಿರ್ತೀರ ಸೊ ಆ ಬೇಸ್ ಮೇಲೆ ನಿಮಗೆ ಎಸ್ ಎಲ್ ಸಿ ಮೇಲೆ ಚಾನ್ಸಸನ್ನು ಕೊಡ್ತಾರೆ ನೆಕ್ಸ್ಟ್ ಕ್ವೆಶನ್ ಪವಿತ್ರ ಅವ್ರದ ಸರ್ ನಂದು ಪಿ ಯು ಸಿ ಏಯ್ಟಿ ಏಯ್ಟ್ ಪರ್ಸೆಂಟೇಜ್ ಆಗಿದೆ ಸೊ ಸೀಟ್ ಸಿಗುತ್ತಾ ಬಿ ಎಸ್ ಎನ್ ಸಿಂಗೇನು ಓಕೆ ತೊಂದರೆ ಇಲ್ಲ ಇದು ರ್ಯಾಂಕ್ ಕಡಿಮೆ ಇದ್ರೆ ಡೆಫಿನೆಟಾಗಿ ಸಿಕ್ಕಿ ಸಿಗುತ್ತೆ ನೆಕ್ಸ್ಟ್ ಕ್ವೆಶನ್ ಸರ್ ನಾವೀಗ ಬೇರೆ ಕಡೆ ಅಡ್ಮಿಷನ್ ಮಾಡಿದ್ದೇವೆ ಜಿ ಎಮ್ ರ್ಯಾಂಕ್ ಲಿಸ್ಟ್ ಬಿಟ್ಟ ತಕ್ಷಣ ಅದೇ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಬೋದಾ ಅಂತ ಕೇಳ್ತದೆ ಸೊ ನೋಡಿ ಅದು ಅದನ್ನೇ ಮಾಡ್ಕೊಳ್ಬೋದು ಆಪ್ಷನ್ ಅದನ್ನೊಂದೇ ಕಾಲೇಜ್ ಮಾಡಿಕೊಳ್ಳಿ ಅದು ನಿಮಗೆ ಸಿಗ್ಬೋದು ಸಿಗದೇನೂ ಇರ್ಬೋದು ಹೌದಾ ಯಾಕಂದರೆ ಇನ್ ಕೇಸ್ ಅಪ್ ನೀವು ಬೇರೆ ಕಾಲೇಜಿಗೆ ಹೋಗ್ಲಿಕ್ಕೆ ರೆಡಿ ಇದ್ದರೆ ಅದನ್ನು ಅಡ್ಮಿಷನ್ ಮಾಡಿಸಿದನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಕ್ಯಾನ್ಸಲ್ ಆದಮೇಲೆ ನೀವು ಬೇರೆ ಕಾಲೇಜಿಗೆ ಹೋಗಬೇಕಾಗುತ್ತೆ ಓಕೆ ಸೊ ಸಿಕ್ಕರೆ ಬೆಟ್ರ್ ಸಿಗಲಿಲ್ಲ ಅಂತಂದ್ರೆ ನೀವು ಆಲ್ರೆಡಿ ಅಡ್ಮಿಷನ್ ಇದೆ ಅಂತ ಹೇಳ್ತಿದ್ದಾರೆ ಓಕೆ ಟ್ರೈ ಮಾಡಿ ನೋಡಿ ಸರ್ ನಾನು ಹಾಕೇ ಇದ್ದೀನಿ ಕಾಲೇಜಲ್ಲಿ ಈಗ ಸೀಟ್ ಸಿಗಲಿಲ್ಲ ಅಂದರೆ ಮತ್ತೆ ನಾನು ಏನು ಮತ್ತೆ ಏನು ಮಾಡಬೇಕು ಸರ್ ನಾನು ಜಿ ಮಾಡಬೇಕು ಅಂತ ತುಂಬ ಆಸೆ ಇದೆ ಸೊ ನೋಡಿ ಇವಾಗ ಕಾಲೇಜ್ಗಳನ್ನು ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಆಫ್ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಇದ್ದರೆ ಸೊ ನೀವು ಜಾಸ್ತಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಹೀಗಾಗಿ ನಿಮಗೆ ಟ್ರೈ ಮಾಡಿ ಸಿಕ್ಕಿ ಸಿಗುತ್ತೆ ನಿಮ್ಮ ಪರ್ಸೆಂಟೇಜ್ ಇದರಲ್ಲಿ ನೀವು ಮೆನ್ಷನ್ ಮಾಡಿಲ್ಲ ಓಕೆ ನೆಕ್ಸ್ಟ್ ಸರ್ ನಾವು ಇನ್ನೂ ಏನಾದರೂ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕಾ ಬಿ ಎಸ್ ನ ಸಿಂಗಿಗೆ ಇಲ್ಲ ಯಾವುದೇ ಥರ ಅಂತ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ವೆರಿಫಿಕೇಷನ್ ಆಗಿದೆ ಸೊ ಈಗ ನೀವು ಆಪ್ಷನ್ ಇಂಟ್ರಿಗೆ ವೇಟ್ ಮಾಡಿ ನೆಕ್ಸ್ಟ್ ಸರ್ ಪ್ಯಾರಮಿಕಲ್ ರ್ಯಾಂಕ್ ಲಿಸ್ಟ್ ಒನ್ ಫೈವ್ ಫೋ ಫೋ ಇದೆ ತುಮಕೂರಲ್ಲಿ ಡಿ ಎಮ್ ಎಲ್ ಟಿ ಸೀಟ್ ಸಿಗುತ್ತೆ ಎಸ್ ಸಿ ಕೆಟಗರಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಕೇಳಿದಾರೆ ಸೊ ನೋಡಿ ಹದಿನೈದು ನೂರು ಎಲ್ಲರಿಗೂ ಡಿ ಎಮ್ ಎಲ್ ಟಿನೇ ಬೇಕು ಡಿ ಎಮ್ ಎಲ್ ಟಿ ಒಂದು ಪ್ರತಿಯೊಂದು ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಬಿಟ್ಟು ಪ್ರತಿಯೊಂದು ಕಾಲೇಜ್ಗಳಲ್ಲಿ ಬರೀ ನಾಲ್ಕು ಸೀಟ್ ಇರುತ್ತೆ ಹಿಂಗಿರಬೇಕಾದ್ರೆ ಸೊ ನೀವು ಬೇರೆ ಚಾಯ್ಸಿಂಗನ್ನು ಮಾಡಿಕೊಂಡ್ರೆ ಬೆಸ್ಟು ಒಂದಕ್ಕೆ ನಿರ್ಧಾರ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಒಂದಕ್ಕೆ ನಿರ್ಧಾರ ಮಾಡಿದರೆ ಅದೇ ಕಾಲೇಜಿಗೆ ಏನಾದರೂ ಬೇರೆ ವಿದ್ಯಾರ್ಥಿಗಳು ನಿಮ್ಗಿಂತ ಕಡಿಮೆ ಪರ್ಸೆಂಟೇಜ್ ಇದ್ದರೆ ಡೆಫಿನೆಟಾಗಿ ಹೋಗುತ್ತೆ ಬಟ್ ಫಸ್ಟ್ ಪ್ರಯಾರಿಟಿ ನೀವು ಡಿ ಎಮ್ ಎಲ್ ಟಿಗೆ ಕೊಡಿ ಎಲ್ಲ ಕಾಲೇಜುಗಳಲ್ಲಿ ಡಿ ಎಮ್ ಎಲ್ ಟಿಗೆ ಕೊಡಿ ಓಕೆ ಸೊ ನಿಮ್ಮ ಪ್ರೆಸೆಂಟೇಜ್ ತಕ್ಕಂಗೆ ಸೀಟ್ ಸಿಕ್ಕರೆ ಸಿಗ್ಬೋದು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಫು ಫಿಲ್ ಸರ್ ಸ್ಟಾರ್ಟಿಂಗಿಂದ ಹೇಳಿಕೊಡಿ ಸರ್ ಹೇಗೆ ಲಾಗಿನ್ ಮಾಡಬೇಕು ಅಂತ ಸೊ ಎಷ್ಟು ಮೆಸೇಜ್ ಮಾಡ್ತಿದ್ದೀನಿ ನೀವು ಒಂದು ರಿಪ್ಲೈ ಮಾಡ್ತಾ ಇಲ್ಲ ಅಂತ ಓಕೆ ಸೊ ನೀವು ಕೇಳ್ತಾಳೆ ಟೋಟಲಾಗಿ ಆಪ್ಷನ್ ಎಂಟ್ರಿ ಯಾವ ರೀತಿಯಾಗಿ ಮಾಡಬೇಕಂತ ಸೊ ಯಾವ ಕೋರ್ಸ್ ಬಗ್ಗೆ ನೀವು ಇಲ್ಲಿ ಹೇಳಿಲ್ಲ ಬಿ ಎಸ್ ನರ್ಸಿಂಗ್ ಜಿ ಎನ್ ಎಮ್ ಅಥವಾ ಪ್ಯಾರಾಮೆಡಿಕಲ್ ಅಂತ ಬಟ್ ಪ್ಯಾರಾಮೆಡಿಕಲ್ಗೆ ಆಪ್ಷನ್ ಎಂಟ್ರಿ ಅಂತ ದೊಡ್ಡದಾಗಿ ಒಂದು ಸಬ್ ಟೈಟಲ್ ಹಾಕಿ ನಾನು ಆಲ್ರೆಡಿ ನಿನ್ನೆ ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೀನಿ ಪ್ಯಾರಾಮೆಡಿಕಲ್ದು ಜಿ ಎನ್ ಎಮ್ದು ಡೆಫಿನೆಟಾಗಿ ಅಪ್ಡೇಟ್ ಮಾಡ್ತೀನಿ ಬಟ್ ಬಿ ಎಸ್ ನರ್ಸಿಂಗ್ ಕೂಡ ಲೈವಲ್ಲಿ ತೋರಿಸ್ತೀನಿ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ಓಕೆ ಪಿ ಎಮ್ ಬಿ ಆಪ್ಷನ್ ಎಂಟ್ರಿಲಿ ಮೂರು ಅಲ್ಲಿ ಜಿಲ್ಲೆ ಕಾಲೇಜ್ ಬೇಕು ಸರ್ ಅದಕ್ಕೆ ಕಾಲೇಜ್ದು ಆಲ್ ಅಂತ ಮಾಡಿದ ಮಾಡೋಕ್ಕೆ ಬೇಕು ಅಥವಾ ಒಂದು ಟೂ ತ್ರೀ ಅಂತ ನೋಡಿ ನೀವು ಆಲ್ ಅಂತ ಮಾಡಿಕೊಂಡು ಸರ್ಚ್ ಮಾಡಬೇಕಾಗುತ್ತೆ ನಿಮ್ಮ ಜಿಲ್ಲೆ ಇಲ್ಲಾಂದರೆ ಫಸ್ಟಿಗೆ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅದರಲ್ಲಿ ಟಿಕ್ ಮಾಡೋದು ಮತ್ತು ಎರಡನೇ ಮತ್ತೇನು ಮಾಡೋದು ಬೇರೆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ನೀವು ಆ ಕ ಆ ಜಿಲ್ಲೆಯಲ್ಲಿರುವಂಥ ಕಾಲೇಜುಗಳನ್ನು ಟಿಕ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಎರಡು ಮೂರು ಜಿಲ್ಲೆಗಳನ್ನು ಜಾಸ್ತಿ ಅದಕ್ಕಿಂತ ಜಾಸ್ತಿ ಹಾಕ್ಬೋದು ಸರ್ ನಾವು ಫಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಸೊ ನೋಡಿ ನಿಮಗೆ ಆಪ್ಷನ್ ಇಂಟ್ರಿ ಸೆಲೆಕ್ಟ್ ಹನ್ನೆರಡು ತಾರೀಕು ಮೇಲೆ ಬಿಟ್ಟ ಮೇಲೆ ಹದಿನಾಲ್ಕನೇ ತಾರೀಕಿಗೆ ಮೂಕ್ ಅಲೋಟ್ಮೆಂಟ್ ಅಂತ ಮಾಡ್ತಾರೆ ಟೆಂಪ್ರರಿ ರಿಸಲ್ಟ್ ಅವಾಗ ಕೂಡ ಗೊತ್ತಾಗುತ್ತೆ ಇಲ್ಲಾಂದರೆ ಹದಿನೆಂಟನೇ ತಾರೀಕಿಗೆ ಫೈನಲ್ ಆಗಿ ನಿಮಗೆ ಮೆಸೇಜ್ ಬರುತ್ತೆ ಸೆಲೆಕ್ಟೆಡ್ ನಾಟ್ ಸೆಲೆಕ್ಟೆಡ್ ಅಂತ